ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್. ನಾನು ಸಿದ್ಧವೈದ್ಯ ಮತ್ತು ನಾಟಿ ವೈದ್ಯ ಎರಡೂ ಮಾಡ್ತಾ ಬರ್ತಾ ಇದ್ದೇನೆ. ಇವತ್ತಿನ ವಿಷಯಕ್ಕೆ ಬಂದರೆ, ಬಹಳಷ್ಟು ಜನಗಳಲ್ಲಿ, ಗಂಡಸರಲ್ಲಾಗ್ಬೋದು ಹೆಂಗಸರಲ್ಲಾಗ್ಬೋದು, ನರಗಳ ವೀಕ್ನೆಸ್ಸು ಬಹಳಷ್ಟು ಕಾಡ್ತಾ ಇದೆ. ನರಗಳ ವೀಕ್ನೆಸ್ ಅಂತಂದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತು, ವೀಕ್ನೆಸ್ಸು ಮತ್ತು ಇಂಥ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ. ಮತ್ತು ಇವರಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಮೇಯ್ನ್ ಅಂತಂದರೆ ವೀರ್ಯಕಣಗಳ ಉತ್ಪತ್ತಿ ಪೂರ್ತಿ ಸ್ಥಗಿತ ಆಗಿರ್ತದೆ. ಅಂಥವ್ರಿಗೆ ನಾನು ಇವತ್ತು ಒಂದು ಅದ್ಭುತವಾದ ಗಿಡ ಒಂದು ತೋರಿಸ್ತೇನೆ. ಆ ಗಿಡ ಪ್ರತಿಯೊಬ್ಬರೂ ನಿಮಗೆ ನೀವಾಗಿ ಮಾಡ್ಕೊಳ್ಳಿ. ನಿಮ್ಮ ಹೊಲಗಳಾಗ, ಬೇಲಿಗಳಾಗ ಎಲ್ಲ ಕಡೆ ಗಿಡಗಳು ಸಿಗ್ತವೆ. ಈ ಗಿಡಗಳನ್ನ ಆದಷ್ಟು ನೀವು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ನೋಡಿ. ನಾನು ಬೀಜಗಳು ತೋರಿಸಿದ್ದೀನಿ ಯಾವ ರೀತಿ ಇರ್ತವೆ ಅಂತೇಳಿ. ಆ ಬೀಜಗಳನ್ನ ತಗೊಂಡೋಗಿ ನರ್ಸರಿಗೆ ಕೊಟ್ಟು ನೀವು ನಿಮ್ಮ ತೋಟಗಳ ಹತ್ರ ಬಹಳಷ್ಟು ಬೆಳೆ ಬೆಳೀತೀರ. ಆದರೆ ಇದನ್ನು ಒಂದು ಸೈಡಾಗಿ ಬಿಟ್ಕೊಳ್ಳಿ. ಕಾರಣ ಏನಂದರೆ, ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗಲಿ ಅಂತ. ಇದು ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತದೆ. ಸಿರಿ ಸಂಪತ್ತು ಕೊಡಲ್ಲ, ಆದರೆ ಆರೋಗ್ಯ ಕೊಡ್ತದೆ. ಆರೋಗ್ಯಕ್ಕೆ ಉಳಿದು ಮಿಕ್ಕಿದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅಂಥ ಆರೋಗ್ಯನ ಕೊಡ್ತಕ್ಕಂಥ ಒಂದು ಗುಣ ಈ ಒಂದು ಗಿಡದಲ್ಲಿದೆ. ಇದರ ಹೆಸರು ಬಂದು ಅಶ್ವಗಂಧ ಅಂತಾರೆ. ಅಶ್ವಗಂಧ ಅಂದರೆ ಇದರ ಅರ್ಥನ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಶ್ವ ಅಂದರೆ ಕುದುರೆ. ಕುದುರೆ ಅಂದರೆ ಏಂತಕ್ಕೆ ಈ ಹೆಸರಿಗೆ ಬಂತು ಅಂತಂದರೆ, ಕುದುರೆಯ ವಾಸನೆ ಈ ಬೇರುಗಳಲ್ಲಿ ಒಣಗಿಸಿದ ಮೇಲೆ ಮೂಸು ನೋಡಿದಾಗ ಈ ಕುದುರೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನು ಸ್ಮೆಲ್ ಬರುತ್ತೋ ಆ ರೀತಿ ಬರೋದರಿಂದ ಅಶ್ವಗಂಧ ಅಂತ ಹೆಸರಿಕ್ಕಿದ್ರು. ಅಂದರೆ ಅದರ ವಾಸನೆ ಬರುತ್ತೆ ಅಂತ. ಈ ಒಂದು ಬಹಳಷ್ಟು ಮೂಲಿಕೆ, ಈ ಮೂಲಿಕೆ ಬಂದು ಕುದುರೆಯಷ್ಟೇ ತಾಕತ್ತು ಕೊಡ್ತಕ್ಕಂಥ ಗುಣ ಈ ಒಂದು ಮೂಲಿಕೆಯಲ್ಲಿರೋದ್ರಿಂದ ಅದಕ್ಕೆ ಅಶ್ವಗಂಧ ಅಂತ ಕರೆದಿದ್ದಾರೆ. ಈ ಒಂದು ಗಿಡನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ತೀನಿ. ನಿಮ್ಮ ಹೊಲಗಳಾಗಿ ಬೆಳೆಸ್ಕೊಳ್ಳಿ. ಬೆಳೆಸ್ಕೊಂಡ್ರೆ ಇದರ ಬೇರುಗಳು ಬಹಳಷ್ಟು ಉದ್ದಕ್ಕೆ ಹೋಗ್ತಾ ಇರ್ತದೆ, ಭೂಮಿ ಒಳಕ್ಕೆ ಹೋಗ್ತದೆ, ಸೈಡ್ಗಳಿಗೆ ಹೋಗ್ತದೆ, ಬಹಳಷ್ಟು ಬೆಳೀತಾ ಹೋಗ್ತದೆ. ಈ ಬೇರುಗಳನ್ನ ಸಂಪೂರ್ಣವಾಗಿ ನೀವು ತಗೊಂಡು ಪುಡಿ ಮಾಡ್ಕೊಳ್ಳಿ, ಒಣಗಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಪ್ರತಿನಿತ್ಯ ಹಾಲಲ್ಲಿ, ಇದರ ಜೊತೆಗೆ ಬೇಕಾದರೆ ನೀವು ಕಪಿಕಚ್ಚು ಇದೆ, ಶತಾವರಿ ಇದೆ, ಮತ್ತು ಇದು ತಾಲಿಮ್ ಮಕಾನ್ ಬೀಜ ಅಂತ ಸಿಗುತ್ತೆ, ನೆಗ್ಗಿಲು ಸಿಗುತ್ತೆ, ಆನೆ ನೆಗ್ಗಿಲು ಅಂತ ಬಹಳಷ್ಟು ಗಿಡ ಮೂಲಿಕೆಗಳು ಇವೆಲ್ಲ ಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಗಳು. ಇಂಥ ಗಿಡಗಳನ್ನ ನೀವು ಆದಷ್ಟು ಶೇಖರಣೆ ಮಾಡಿಕೊಂಡು, ಇದರ ಜೊತೆಗೆ ಇದು ಎರಡು ಭಾಗ ಆದರೆ ಅವೆಲ್ಲ ಸೇರಿ ಒಂದು ಭಾಗ ತಗೊಂಡು ಇದನ್ನು ಬಳಸ್ತಾ ಬನ್ನಿ. ಕಂಪಲ್ಸರಿ ನಿಮಗೆ ಆ ವೀರ್ಯಕಣಗಳ ಉತ್ಪತ್ತಿ ಆಗ್ಬೋದು, ನರಗಳ ದೌರ್ಬಲ್ಯ ಆಗ್ಬೋದು, ನಿಮಗೆ ಇರ್ತಕ್ಕಂಥ ವೀಕ್ನೆಸ್ಸು, ಈ ಸಮಸ್ಯೆಗಳೆಲ್ಲ ಬಹಳಷ್ಟು ಗುಣ ಮಾಡ್ತಕ್ಕಂಥ ಗುಣ ಈ ಒಂದು ಅಶ್ವಗಂಧದಲ್ಲಿದೆ. ಇದನ್ನು ಕನ್ನಡದಲ್ಲಿ ಹಿರೇಮದ್ದಿನ ಗಿಡ ಅಂತಲೂ ಕರೀತಾರೆ. ಹಿರೇಮದ್ದು ಅಂದರೆ ಹಿರೆ ಅಂದರೆ ಹೆಚ್ಚು, ಅಂದರೆ ಹಿರಿಯರು, ಅಂದರೆ ಹಿರಿಯರಿಗಿಂತ ಬಹಳಷ್ಟು ಹಿರಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮದ್ದಿದು ಅಂತ ಹಿರೇಮದ್ದಿನ ಗಿಡ ಅಂತಲೂ ಕರೀತಾರೆ. ಈ ಒಂದು ಬಳ್ಳಿನ ಬಹಳಷ್ಟು ಜನ ಈ ಒಂದು ಗಿಡದನ್ನು ಆಸರೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕಲಕಲೆಯ ಪ್ರಾರ್ಥನೆ ಮಾಡ್ಕೊತೇನೆ. ತದನಂತರ ನಿಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನರಗಳ ವೀಕ್ನೆಸ್ಗಾಗ್ಬೋದು, ನರಗಳ ಒಂದು ಪ್ರಚೋದನೆ ಆಗ್ಬೋದು, ನಿಮಗೆ ಮೂಡ್ ಬರೋಲ್ಲ, ಕೆಲವರಿಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಶೃಂಗಾರದಲ್ಲಿ ಪಾಲ್ಗೊಳ್ಳೋ ಟೈಮ್ ಕರೆಕ್ಟಾಗಿ ನಮ್ಗೆ ಮೂಡೇ ಬರೋಲ್ಲ ಸರ್ ಅಂತಾರೆ. ಅಕಸ್ಮಾತ್ ಮೂಡು ಬಂದರೂ ಅದು ಹಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ ಅಂತಾರೆ, ಮೆತ್ತಗಾಗೋಗ್ಬಿಡ್ತದೆ ಅಂತಾರೆ. ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ. ಅಂಥವರು ನಿಮಗೇನಾದರೂ ಅಂತ ಬಹಳಷ್ಟು ದೊಡ್ಡದಾಗಿ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಕಾಲ್ ಮಾಡಿದ್ರೆ, ನಮ್ಮಲ್ಲಿ ಮದನಕಾಮೇಶ್ವರಿ ಅಂತೇಳಿ ಒಂದು ಕೋರ್ಸ್ ಇದೆ, ಅದು 3-4 ತಿಂಗಳು ತಗೊಂಡ್ರೆ ನಿಮಗೆ ಎಂಥ ಸಮಸ್ಯೆಗಳಿದ್ದರೂ, ನರಗಳ ವೀಕ್ನೆಸ್ಸು, ಪ್ರತಿಯೊಂದು ಸಮಸ್ಯೆ ಏನೇ ಇರಲಿ, ಆ ಒಂದು ಪರಿಷ್ಕಾರನ ನಾನು ನಿಮ್ಗೆ ಸರಿ ಮಾಡ್ತೀನಿ ಅಂತೇಳಿ ಪ್ರತಿಯೊಬ್ಬರಲ್ಲೂ ವಿನಂತಿಸ್ಕೊಳ್ತಾ, ಬಹಳಷ್ಟು ಜನ ಹೇಳೋದು ಒಂದೇ ಮಾತು, ಇದು ನಿಮಗೆ ಸಿಕ್ಕರೆ ನಿಮಗೆ ನೀವಾಗಿ ಮಾಡ್ಕೊಳ್ಳಿ, ಇದರ ವಿವರಣೆಯನ್ನು ಮತ್ತೆ ಫೋನ್ ಮಾಡಿ ಕೇಳೋಕೆ ಹೋಗಬೇಡಿ, ನಿಮಗೆ ಔಷಧಿಗಳು ಬೇಕಾದರೆ ಮಾತ್ರನೇ ನಮಗೆ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಈ ಔಷಧಿಗಳನ್ನ ತಲುಪಿಸ್ತೇವೆ, ನಿಮಗೆ ಉತ್ತಮವಾದ ಆರೋಗ್ಯವನ್ನು ಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತಾ ಇದ್ದೀವಿ. ನಮಸ್ಕಾರ.